Hi friends, welcome back to Nisha Kitchen. ಇವತ್ತಿನ ವಿಡಿಯೋದಲ್ಲಿ ನಾನು ಸಖತ್ ಸಾಫ್ಟ್ ಆ್ಯಂಡ್ ಟೇಸ್ಟಿಯಾದ ಬಾಯಲ್ಲಿಟ್ಟರೆ ಕರಗುವಂತಹ ಕಡಿಮೆ ಸಾಮಗ್ರಿಗಳನ್ನು ಬಳಸಿಕೊಂಡು ಹೇಗೆ ನಾವು ಆ್ಯಪಲ್ ಕೇಸರಿ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಒಮ್ಮೆ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ನನ್ನ ಕಮೆಂಟ್ಸ್ ಬಾಕ್ಸ್ನಲ್ಲಿ ಕಮೆಂಟ್ಸ್ ಮಾಡಿ. ನಾನು ಮಾಡುವ ರೆಸಿಪಿ ನಿಮಗೆ ಇಷ್ಟವಾದರೆ ತಪ್ಪದೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಮಾಡಿ. ಈಗ ನಾವು ಆ್ಯಪಲ್ ಕೇಸರಿ ಯಾವ ರೀತಿ ಮಾಡೋದು ನೋಡ್ಕೊಂಬರೋಣ. ಬನ್ನಿ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಬಾಯಲ್ಲಿಟ್ಟರೆ ಕರಗುವಂತಹ ಆ್ಯಪಲ್ ಕೇಸರಿ ಬಾತ್ ಯಾವ ರೀತಿ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ, ಬನ್ನಿ. ಆ್ಯಪಲ್ ಕೇಸರಿ ಬಾತ್ ಮಾಡೋದಕ್ಕೆ ನಾನು ಇಲ್ಲೇ ಒಂದು ಆ್ಯಪಲ್ನ ಸಿಪ್ಪೆಲ್ಲ ತೆಗೆದು ಚಿಕ್ಕದಾಗಿ ಕಟ್ ಮಾಡಿ ತಕ್ಷಣ ನೀವು ನೀರಿಗೆ ಹಾಕಬೇಕು, ಇಲ್ಲಾದರೆ ಆ್ಯಪಲ್ನ ಬಣ್ಣ ಬದಲಾಗುತ್ತೆ. ನಾನು ನಿಮಗೆ ಒಂದು ಟಿಪ್ಸ್ ಕೊಡ್ತಾ ಇದ್ದೀನಿ, ಇದು ಫಸ್ಟ್ನೇ ಟಿಪ್ಸ್. ಇಲ್ಲೊಂದು ಕಡಾಯಿ ಇಟ್ಟಿದ್ದೀನಿ, ಕಡಾಯಿ ಬಿಸಿಯಾಗಿದೆ. ಈಗ ನಾನು 2 ಟೇಬಲ್ಸ್ಪೂನ್ ಆಗುವಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ, ತುಪ್ಪ ಸಹ ಕರಗಲಿ. ತುಪ್ಪ ಬಿಸಿಯಾಗಿದೆ, ಈಗ ನಾನು 5-6 ಗೋಡಂಬಿ ಹಾಕ್ಕೊಳ್ತಾ ಇದ್ದೀನಿ ತುಪ್ಪಕ್ಕೆ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಾವು ಗೋಡಂಬಿನ ಫ್ರೈ ಮಾಡ್ಕೊಳ್ಬೇಕು. ಗೋಡಂಬಿ ಫ್ರೈ ಆಗಿ ಲೈಟ್ ಗೋಲ್ಡನ್ ಕಲರ್ ಬಂದಿದೆ. ಈಗ ನಾನು ಸ್ವಲ್ಪ ದ್ರಾಕ್ಷಿ ಸಹ ಹಾಕ್ಕೊಳ್ತಾ ಇದ್ದೀನಿ, ಇದು ಸಮೇತ ಫ್ರೈ ಆಗಲಿ. ಬೇಗ ದ್ರಾಕ್ಷಿ ಫ್ರೈ ಆಗಿಬಿಡುತ್ತೆ, ಅದಕ್ಕೆ ನೀವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಬೇಕು. ಗೋಡಂಬಿ ದ್ರಾಕ್ಷಿ ಎಲ್ಲ ಫ್ರೈ ಆಗಿದೆ, ಈಗ ನಾನು ಪ್ಲೇಟಿಗೆ ತೆಗೆದುಕೊಳ್ತಾ ಇದ್ದೀನಿ. ಈಗ ನಾನು ಇದೇ ಕಡಾಯಿಗೆ ನಾನು 1 ಕಪ್ ಆಗುವಷ್ಟು ರವೆ ಹಾಕ್ಕೊಳ್ತಾ ಇದ್ದೀನಿ. ಕೇಸರಿ ಬಾತ್ ಎಲ್ಲ ಮಾಡುವಾಗ ರವೆನ ನಾವು ಲೋ ಫ್ಲೇಮಲ್ಲಿ ಇಟ್ಕೊಂಡು ರೋಸ್ಟ್ ಮಾಡಬೇಕು. ನಾನೀಗ ನಿಮಗೆ 2ನೇ ಟಿಪ್ಸ್ ಸಹ ಹೇಳಿದ್ದೀನಿ. ನೀವೇನಾದರೂ ರವೆನ ನೀವು ಹೈ ಫ್ಲೇಮಲ್ಲಿ ಇಟ್ಕೊಂಡು ರೋಸ್ಟ್ ಮಾಡಿದರೆ ಆವಾಗ ಬೇಗನೆ ರವೆದು ಕಲರ್ ಚೇಂಜ್ ಆಗಿಬಿಡುತ್ತೆ, ಅದಕ್ಕೋಸ್ಕರ ನೀವು ಲೋ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನವಾಗಿ ನೀವು ರೋಸ್ಟ್ ಮಾಡ್ಕೊಳ್ಬೇಕು ರವೆನ. ನಾನು ಮಾಡೋ ರೆಸಿಪಿ ನಿಮಗೆ ಇಷ್ಟವಾದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಈ ರೆಸಿಪಿಗೊಂದು. ತುಂಬಾ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ, ಓಕೆನಾ? ಈಗ ರೋಸ್ಟ್ ಆಗ್ತಾ ಇದೆ, ನಾನೀಗ ಲೋ ಫ್ಲೇಮಲ್ಲಿ ಇಟ್ಕೊಂಡು ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ, ಅದು ಮಾತ್ರ ನೀವು ಮರಿಬಾರ್ದು. ತುಪ್ಪದಲ್ಲಿ ರವೆ ರೋಸ್ಟ್ ಆಗಿರುವ ಪರಿಮಳ ಬರ್ತಾ ಇದೆ. ಈಗ ನಾನು ಫ್ಲೇಮ್ ಆಫ್ ಮಾಡಿ ರವೆನ ನಾನು ಪ್ಲೇಟಿಗೆ ತೆಗೆದುಕೊಳ್ತಾ ಇದ್ದೀನಿ. ಇದೇ ಕಡಾಯಿಗೆ ನಾನು 1 ಕಪ್ ರವೆಗೆ 1/4 ಕಪ್ ಆಗುವಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ಈಗ ನಾನು ಈ ಕಡಾಯಿಗೆ 1 ಟೀಸ್ಪೂನ್ ಆಗುವಷ್ಟು ಕೊಬ್ಬರೆಣ್ಣೆ ಸಹ ಹಾಕ್ಕೊಳ್ತಾ ಇದ್ದೀನಿ, ಮತ್ತು 1 ಟೀಸ್ಪೂನ್ ಆಗುವಷ್ಟು ತುಪ್ಪ ಸಹ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ನೀರು ಕುದಿಬೇಕು. ಈಗ ನಾವು ಆವಾಗಲೇ ಕಟ್ ಮಾಡಿರುವ ಆ್ಯಪಲ್ ಸಹ ಹಾಕ್ಕೊಳ್ತಾ ಇದ್ದೀನಿ. 2 ನಿಮಿಷಗಳ ಕಾಲ ಚಿಕ್ಕದಾಗಿ ಕಟ್ ಮಾಡಿರುವ ಆ್ಯಪಲ್ ಪೀಸನ್ನು ನಾನು ಬೇಯಿಸ್ಕೊಳ್ತಾ ಇದ್ದೀನಿ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಂಡ್ರೆ ಸಾಕು, 2 ನಿಮಿಷಗಳ ಕಾಲ ಮಾತ್ರ. 2 ನಿಮಿಷಗಳ ಕಾಲ ಚಿಕ್ಕದಾಗಿ ಕಟ್ ಮಾಡಿರುವ ಆ್ಯಪಲ್ ಪೀಸ್ ಎಲ್ಲ ಕುಕ್ ಆಗಿದೆ. ಈಗ ನಾನು ಪ್ಲೇಟಿಗೆ ತೆಗೆದುಕೊಳ್ತಾ ಇದ್ದೀನಿ. ನೀರು ಕುದೀತಾ ಇದೆ. ಈಗ ನಾನು 2 ಪಿಂಚ್ ಆಗುವಷ್ಟು ಆರೆಂಜ್ ಫುಡ್ ಕಲರ್ ಹಾಕ್ಕೊಳ್ತಾ ಇದ್ದೀನಿ, ಇದು ಆಪ್ಷನ್, ನಿಮಗೆ ಇಷ್ಟ ಇದ್ದರೆ ಹಾಕ್ಕೊಂಡ್ರೆ ಸಾಕು. ನೀರು ಚೆನ್ನಾಗಿ ಕುದೀತಾ ಇದೆ. ಈಗ ನಾವು ರೋಸ್ಟ್ ಮಾಡ್ಕೊಂಡಿರುವ ರವೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಸ್ವಲ್ಪ ಹಾಕಿ ಚೆನ್ನಾಗಿ ಕೈ ಬಿಡದೆ ಮಿಕ್ಸ್ ಮಾಡ್ಕೊಳ್ಬೇಕು. 3ನೇ ಟಿಪ್ಸ್ ಏನಂದರೆ, ನೀರು ಚೆನ್ನಾಗಿ ಕುದಿಯುವಾಗಲೇ ನೀವು ರವೆನ ಹಾಕಬೇಕು, ಆವಾಗ ಕೇಸರಿ ಬಾತ್ ಸಖತ್ ಸಾಫ್ಟ್ ಆಗಿ ಬರುತ್ತೆ. ಈಗ ರವೆ ಎಲ್ಲ ಚೆನ್ನಾಗಿ ನೀರನ್ನು ಹೀರ್ಕೊಂಡಿದೆ. ಈಗ ನಾವು 2 ನಿಮಿಷಗಳ ಕಾಲ ಲೋ ಫ್ಲೇಮಲ್ಲಿ ಇಟ್ಕೊಂಡು ರವೆನ ಕುಕ್ ಮಾಡ್ಕೊಳ್ಳೋಣ. ನಾನಿಲ್ಲಿ 1 ಕಪ್ ರವೆಗೆ 1 ಕಪ್ ಆಗುವಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ರವೆ ಎಲ್ಲ ಚೆನ್ನಾಗಿ ಕುಕ್ ಆಗಿದೆ. 2 ನಿಮಿಷಗಳ ಕಾಲ ನಾವು ರವೆನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಾವು ರವೆನ ಕುಕ್ ಮಾಡ್ಕೊಂಡಿದ್ದೀವಿ, ಸಕ್ಕರೆ ಹಾಕಿದ್ದೀವಿ, ಸಕ್ಕರೆ ಚೆನ್ನಾಗಿ ಮೆಲ್ಟ್ ಆಗಬೇಕು. ಈಗಲೂ ನಾವು ಲೋ ಫ್ಲೇಮಲ್ಲಿ ಇಟ್ಕೊಂಡು ಕುಕ್ ಮಾಡ್ಕೊಳ್ಳೋಣ. ನಾನಿಲ್ಲಿ 1 ಕಪ್ ರವೆಗೆ 1/4 ಕಪ್ ಆಗುವಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಅದರಲ್ಲಿ ಸ್ವಲ್ಪ
ತುಪ್ಪ ಹಾಕಿದ್ರೆ ಸಾಕು ಇನ್ನು ಸ್ವಲ್ಪ ತುಪ್ಪ ನಾವು ಆಮೇಲೆ ಹಾಕೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಬೇಕು ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮತ್ತೆ ನಾವು 2 ರಿಂದ 3 ನಿಮಿಷಗಳ ಕಾಲ ಬೇಯಿಸ್ಕೊಳ್ಳೋಣ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಬೇಕು ಈಗ ನಾನು 3 ಟೇಬಲ್ ಸ್ಪೂನ್ ಆಗುವಷ್ಟು ಹಾಲು ಸಹ ಹಾಕೊಳ್ತಾ ಇದೀನಿ ಈಗ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಬೇಕು 2 ರಿಂದ 3 ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮ್ ಅಲ್ಲಿ ನಾವು ಕುಕ್ ಮಾಡ್ಕೊಳ್ಳೋಣ 2 ರಿಂದ 3 ನಿಮಿಷಗಳ ಕಾಲ ನಾವು ಕುಕ್ ಮಾಡ್ಕೊಂಡಾಗಿದೆ ಈಗ ನಾವು ರೋಸ್ಟ್ ಮಾಡ್ಕೊಂಡಿರುವ ಗೋಡಂಬಿ ದ್ರಾಕ್ಷಿ ಸಹ ಹಾಕೊಳ್ತಾ ಇದೀನಿ ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಬಿಡೋಣ ಈಗ ನಾವು ಅವಾಗಲೇ ಕುಕ್ ಮಾಡ್ಕೊಂಡಿರುವ ಚಿಕ್ಕದಾಗಿ ಕಟ್ ಮಾಡಿರುವ ಆಪಲ್ ಸಹ ಹಾಕೊಳ್ತಾ ಇದೀನಿ ನಂತರ ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಬಿಡಬೇಕು ಚಿಕ್ಕದಾಗಿ ಕಟ್ ಮಾಡಿರೋ ಆಪಲ್ ಎಲ್ಲ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ನಾನು ಮತ್ತೆ 1/2 ಕಪ್ ಆಗುವಷ್ಟು ತುಪ್ಪ ಹಾಕೊಳ್ತಾ ಇದೀನಿ ಚೆನ್ನಾಗಿ ಕೈ ಬಿಡದೆ ಮಿಕ್ಸ್ ಮಾಡ್ಕೊಳ್ಳಬೇಕು ಪ್ಯಾನ್ ಇಂದ ಎಲ್ಲ ಕೇಸರಿ ಬಾತ್ ಚೆನ್ನಾಗಿ ಬಿಟ್ ಬರ್ತಾ ಇದೆ ಆಗ ಪರ್ಫೆಕ್ಟ್ ಆಗಿದೆ ಅಂತ ಅರ್ಥ ಸಖತ್ ಸಾಫ್ಟ್ ಅಂಡ್ ಟೇಸ್ಟಿ ಆದ ಬಾಯಲ್ಲಿ ಇಟ್ಟರೆ ಕರಗುವಂತ ಆಪಲ್ ಕೇಸರಿ ರೆಡಿ ಆಗಿದೆ ಈಗ ನಾನು ಫ್ಲೇಮ್ ಆಫ್ ಮಾಡ್ತಾ ಇದೀನಿ ನಾನು ಹೇಳಿದ ರೀತಿ ಮಾಡಿದ್ರೆ ಪರ್ಫೆಕ್ಟ್ ಆದ ಆಪಲ್ ಕೇಸರಿ ಬಾತ್ ರೆಡಿ ಆಗುತ್ತೆ ಈಗ ನಾವು ಸರ್ವಿಂಗ್ ಬೌಲ್ ಗೆ ಸರ್ವ್ ಮಾಡ್ಕೊಳ್ಳೋಣ ನೋಡಿದ್ರಲ್ಲ ವೀಕ್ಷಕರೇ ಬಾಯಲ್ಲಿಟ್ಟರೆ ಕರಗುವಂತಹ ಬಿಸಿ ಬಿಸಿಯಾದ ಆಪಲ್ ಕೇಸರಿ ಈಗ ರೆಡಿಯಾಗಿದೆ ಮುಂದಿನ ವಿಡಿಯೋದಲ್ಲಿ ಇದೇ ರೀತಿ ನಾನು ಹೊಸ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬರ್ತೇನೆ ಓಕೆ ಎಲ್ಲರಿಗೂ ಧನ್ಯವಾದಗಳು